ಫೈ ಎಲ್ಲರಿಗೂ ಲಾಗ್ ವಿತ್ ವಿಜಯ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ಮಾಡ್ತಾ ಮಾಡ್ತಾಯಿದ್ದೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಒಬ್ಬೊಬ್ಬರು ಒಂದು ರೀತಿಯಾಗಿ ಮಾಡ್ತಿರ್ತಾರಲ್ಲ ಸೊ ಹಾಗಾಗಿ ನಾನು ಒಂದು ನಾನು ನನಗೆ ಹೆಂಗೆ ಬೇಕೋ ಹಾಗೆ ಮಾಡ್ತಿರ್ತೀನಿ ನಾನು ಆ್ಯಕ್ಚುಲಿ ಬರ್ರಿ ಇವಾಗ ವಿಡಿಯೋ ತೋರಿಸ್ತೀನಿ ಹೇಗೆ ಮಾಡಿದೆ ನಾನು ಏನೇನು ಹಾಕೀನಿ ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಮತ್ತೇನಂದ್ರೆ ತುಂಬ ಒಳ್ಳೆಯದಲ್ಲ ಪಾಲಕ್ಕೂ ದೇಹಕ್ಕೂ ಒಳ್ಳೆಯದು ಮತ್ತು ಜಾಸ್ತಿ ವಿಟಮಿನ್ಸ್ ಎಲ್ಲ ಇರ್ತಾವೆ ಮತ್ತು ಬರೀ ಅದೇ ಚಿತ್ರಾನ್ನ ಆ ಥರ ಎಲ್ಲ ಮಾಡೇ ಮಾಡ್ತಿರ್ತೀವಲ್ಲ ಈ ಥರ ಸಮಥಿಂಗ್ ಸ್ವಲ್ಪ ಚೇಂಜ್ ಮಾಡ್ಕೊಂಡು ನಾವು ತಿಂದಾಗ ನಾಲ್ಗೆಗೂ ರುಚಿ ಮತ್ತು ಸ್ವಲ್ಪ ತರಕಾರಿ ಅದೆಲ್ಲ ನಮಗೂ ನಮ್ಮ ದೇಹಕ್ಕೂ ಸೇರಿದಂಗೆ ಆಗ್ತದೆ ಬನ್ನಿ ಫ್ರೆಂಡ್ಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಪ್ಲೀಸ್ ಯಾರಾದರೂ ಹಂಗೆ ಇದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನೋಡ್ರಿ ಇವಾಗ ಪಾಲಕ್ ಸೊಪ್ಪನ್ನ ಚೆಂದಾಗಿ ಅಂದರೆ ಅದನ್ನೆಲ್ಲ ಕ ಸೊಪ್ಪನ್ನ ಬಿಡ್ಸ್ಕೊಂಡಿದ್ದೆ ಅದನ್ನು ಮೂರ್ನಾಲ್ಕು ಸಲ ತೊಳ್ದೀನಿ ನೀರೊಳಗೆ ಎಷ್ಟು ಚಲೋ ಅದ ನೋಡ್ರಿ ಪಾಲಕ್ ಸೊಪ್ಪು ಪಾಲಕ್ ಪನ್ನೀರು ಪಾಲಕ್ ಪಲಾವು ಪಾಲಕ್ ಪರೋಟ ಒಂಥರ ರುಚಿಯಾಗಿರುತ್ತಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾನು ನೀರನ್ನ ಬಿಸಿಗಿಟ್ಟಿನಿ ಪಾಲಕ್ನ ಇವಾಗ ಇದರೊಳಗೆ ಹಾಕಿ ಒಂದು ಸ್ವಲ್ಪ ಒಂದು ಕುದಿ ಬರೆಸ್ತೀನಿ ಅಷ್ಟೇ ಜಾಸ್ತಿ ಏನು ಬೇಕಾಗಿಲ್ಲ ಒಂದು ಕುದಿ ಬರ್ಸಿದರೆ ಸಾಕು ಮತ್ತೇನಂದ್ರೆ ಸೊ ಸೊಪ್ಪು ಯಾವುದೋ ಸೊಪ್ಪಾಗಲಿ ನಾವು ಹಾಕಿದಾಗ ಭಾಳ ಅನ್ನಿಸ್ತಿರ್ತದೆ ಬಟ್ ಅದು ಈ ನೋಡ್ರಿ ಬಾಯ್ಲ್ ಆದಮೇಲೆ ಒಂದು ಇಷ್ಟ ಇಷ್ಟ ಆಗ್ಬಿಡ್ತದೆ ಪಾಲಕ್ ಸೊಪ್ಪು ಹಸಿರು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡ್ರಿ ಸ್ವಲ್ಪ ಉಪ್ಪು ಹಾಕ್ತೀನಿ ಉಪ್ಪು ಅಂದ್ರೆ ಹಸಿರದ ಕಲರ್ ಇದು ಇರ್ತದಲ್ಲ ಹೋಗಂಗಿಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರ ಅಂತಂದು ಹೇಳ್ತಾರೆ ಹಂಗಾಗಿ ಸ್ವಲ್ಪ ಉಪ್ಪು ಹಾಕೀನಿ ಅಂದರೆ ಕಲರ್ ಚೇಂಜ್ ಆಗಬಾರ್ದು ಅಂಥೇಳಿ ನೋಡೋಣ ಮುಂದೆ ಹೆಂಗೆ ಹೇಳಿ ನೋಡ್ರಿ ಇವಾಗ ಚಲೋತ್ನೇ ಕುದಿಲಿ ಇರ್ತದೆ ಪಾಲಕ್ ಸೊಪ್ಪು ಇಲ್ಲ ಬೆಂದದ ಅದೇನು ಒಂದು ಬಿಸಿ ನೀರೊಳಗೆ ಹಾಕಿ ಮುಚ್ಚಿ ಇಟ್ಬಿಟ್ರೆ ಸಾಕು ಜಲ್ದಿ ಮೆತ್ತಗಾಗೋಗ್ಬಿಡ್ತದೆ ಪಾಲಕ್ ಸೊಪ್ಪು ಇವಾಗ ಅದನ್ನು ಒಂದು ಜಾರಿಗೆ ಶಿಫ್ಟ್ ಮಾಡ್ಕೊಂಡಿನಿ ಸ್ವಲ್ಪ ಹಾರಲದ ಆಮೇಲೆ ಹರಿದ ಮೇಲೆ ಮಿಕ್ಸಿ ಮಾಡ್ತೀನಿ ಅಲ್ಲಿವರೆಗೂ ಇದಕ್ಕೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿರಿ ಮಾಮೂಲಿ ಇದು ಪಾಲಕ್ದು ಇದು ಬರ್ತದಲ್ಲ ಪಾಲಕ್ ಅಲ್ಲ ಸಾರಿ ಪಲಾವ್ ಎಲೆ ಮತ್ತು ಏಲಕ್ಕಿ ಲವಂಗ ಚಕ್ಕೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಮತ್ತು ಒಂದು ಫ್ಲವರ್ ಇಟ್ಟೀನಿ ಮತ್ತು ಇದೇನಂದ್ರೆ ಸ್ವಲ್ಪ ಇವು ಉಳ್ದಿದ್ದು ಮನೆ ಬಟಾಣಿ ಕಾಳು ಬಾದಿನ ಆಗಿತ್ತದೆ ಸ್ವಲ್ಪ ನೋಡ್ರಿ ಸಣ್ಣ ಆಗ್ಬಿಟ್ಟು ಅದಕ್ಕೆ ಅದನ್ನು ಬಿಸಿನೀರು ಮಾಡಿ ಹಾಕಿಟ್ಟೀನಿ ಅಂದರೆ ಸ್ವಲ್ಪ ಮೆತ್ತಗೆ ಇದಾಗಿರ್ತಾವಲ್ಲ ಆಗಿರ್ತಾವಲ್ಲ ಬಿಸಿನೀರಾಗ ಹಾಕಿದ ಕೂಡ ಫ್ರೆಶ್ ಅನ್ನಿಸ್ತಾವೆ ಅದಕ್ಕೆ ಹಾಕಿಟ್ಟೀನಿ ಇವಾಗ ನೋಡ್ರಿ ಇದು ಪಾಲಕ್ ಆರ್ಯದ ಅದಕ್ಕೆ ಜೀರಿಗೆ ಹಾಕಿ ನಾನು ಮಿಕ್ಸಿ ಮಾಡಿಕೊಂಡೆ ಇವಾಗ ಕಲರ್ ನೋಡ್ರಿ ಚಲೋ ಕಾಣ್ತದೆ ಹಸುರು ಕಲರ್ ಇವಾಗ ತುಪ್ಪ ಹಾಕ್ಲಿತೀನಿ ನೀವು ಬೆಣ್ಣೆ ಬೇಕಾದರೂ ಹಾಕ್ಕೊಬೋದು ಇನ್ನೂ ರುಚಿ ಕೊಡ್ತದೆ ನಾನು ಎಣ್ಣೆ ಮತ್ತು ತುಪ್ಪ ಎರಡು ಮಿಕ್ಸ್ ಮಾಡ್ಲಿತ್ತೀನಿ ಬರೀ ತುಪ್ಪದಲ್ಲೂ ಮಾಡ್ಬೋದು ಮಾಮೂಲಿ ಪಲಾವ್ಗೆ ಏನೇನು ಬಳಸ್ತೀವಿ ಅದೆಲ್ಲ ಸಾಮಾನು ಹಾಕ್ಲಿತೀನಿ ಇವಾಗ ಸಾಸಿವೆ ಹಾಕಿದೆ ಸಾಸಿವೆ ಅನ್ಲಿ ಮತ್ತು ಪಲಾವ್ ಎಲೆ ಮತ್ತು ಚಕ್ಕಿ ಮತ್ತು ಲವಂಗ ಏಲಕ್ಕಿ ಹಾಕಿದೆ ಆ್ಯಕ್ಚುಲಿ ಪಲಾವ್ ಎಲೆ ಸ್ವಲ್ಪ ಇತ್ತು ನನ್ನ ಹತ್ರ ಅದಕ್ಕೆ ಸ್ವಲ್ಪ ಹಾಕೀನಿ ಇವತ್ತು ಇದು ಫ್ಲವರ್ ಸಿಗ್ತದಲ್ಲ ಇದು ಹಾಕಿದ್ರೆ ಆ್ಯಕ್ಚುಲಿ ಪಲಾವ್ಗೆ ಸ್ಪೆಷಲ್ ಒಂಥರ ಘಮ ಘಮ ಅಂತ ಇರ್ತದೆ ಅದನ್ನು ಹಾಕಿ ಹಾಕಿ ನೋಡ್ರಿ ಯಾರು ಹಾಕಲ್ಲ ಆ ಫ್ಲವರ್ನ ಹಾಕಿ ನೋಡ್ರಿ ಪಲಾವ್ ಭಾಳ ರುಚಿ ಕೊಡ್ತದೆ ಇವಾಗ ಗೋಡಂಬಿ ಹಾಕಿನಿ ಸ್ವಲ್ಪ ಮತ್ತು ಹಸಿ ಕರಿಬೇವು ಪಲಾವ್ ಎಲ್ಲ ಇದ್ರೆ ಒಂದು ಸ್ವಲ್ಪ ಉಳ್ದದ ನೋಡ್ರಿ ಅದನ್ನು ಹಾಕೀನಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಇದಾಗಲಿ ಎಣ್ಣೆ ಒಳಗೆ ಹಾಕಿದ ತಕ್ಷಣ ಸಿಡಿತದಲ್ಲ ಅದಕ್ಕೆ ಇಮಿಡಿಯೇಟ್ ನಾನು ಇದನ್ನು ಹಾಕಿಬಿಟ್ಟೆ ಈರುಳ್ಳಿ ಹಾಕೀನಿ ಇವಾಗ ಮತ್ತು ಖಾರನೂ ಬಿಡಬಾರ್ದಲ್ಲ ಮಕ್ಕಳು ಇದ್ದಾರೆ ಮನೆಯಲ್ಲಿ ಸೊ ಹಾಗಾಗಿ ಜಾಸ್ತಿ ಎಣ್ಣೆ ಎಲ್ಲ ಬಿಟ್ರೆ ಖಾರನೂ ಜಾಸ್ತಿ ಬಿಡೋ ಚಾನ್ಸ್ ಇರ್ತದೆ ಹಾಗಾಗಿ ನಾನು ಇಮಿಡಿಯೇಟಾಗಿ ನಾನು ಈರುಳ್ಳಿ ಹಾಕಿ ಕೈಯಾಡ್ಸ್ಕೊಳಿತೀನಿ ಇವಾಗ ಬೇಕಂದ್ರೆ ಎಲ್ಲ ತರಕಾರಿನೂ ನಾವು ಹಾಕೋಬಹುದು ಇದಕ್ಕೆ ನಾನು ಬರೀ ಇವತ್ತು ಈರುಳ್ಳಿ ಮತ್ತು ಪಾಲಕ್ ಸೊಪ್ಪು ಪೇಸ್ಟ್ ಅಷ್ಟೇ ಹಾಕ್ತೀನಿ ಮತ್ತೆ ಬಟಾಣಿ ಕಾಳು ನಾನು ಹೇಳಿದ್ನೆಲ್ಲ ನೀರಾಗ ಹಾಕಿ ಇಟ್ಟಿದ್ದೆ ಸ್ವಲ್ಪ ಆಗಿದ್ದು ಇವು ಯಾರಾದರೂ ಇಟ್ಟರೆ ಇದನ್ನ ಟಿಪ್ಸ್ನ ಫಾಲೋ ಮಾಡ್ರಿ ಅಂದರೆ ಬಟಾಣಿಕಳು ಒಂದ್ಸರಿ ಸುರಿದು ಇಟ್ಟಿರ್ತೀವಿ ಒಂಥರ ಭಾಳ್ದಂಗೆ ಆಗಿರ್ತಾವಲ್ಲ ಅವಾಗ ಇದಕ್ಕಲ್ಲಿ ಯೂಸ್ ಮಾಡ್ಬೇಕಂದಾಗ ಬಿಸಿನೀರು ಮಾಡಿ ಅದರೊಳಗೆ ಹಾಕಿ ಮುಚ್ಚಿ ಇಟ್ಬಿಟ್ರೆ ಸಾಕು ಒಂದು ಐದು ನಿಮಿಷ ಚಲೋ ಫ್ರೆಶ್ ಅನ್ನಿಸ್ತವು ಇವಾಗ ನೋಡಿರಿ ಪಾಲಕ್ ಸೊಪ್ಪನ್ನು ಮಿಕ್ಸಿ ಮಾಡಿದ್ನಲ್ಲ ಅದನ್ನು ಹಾಕ್ಲಿತೀನಿ ಎಷ್ಟು ಹಸ್ರ ಎಷ್ಟು ಚೆಂದ ಕಾಣಿಸ್ತದೆ ನಾವು ಗ್ರೀನಾಗಿ ಇವಾಗ ಇದನ್ನು ಕೈ ಹಾಸ್ಕೊಳೋಣ ಇದನ್ನು ಇದನ್ನು ಮಾಡಿದ್ನಲ್ಲ ಪಾಲಕ್ ಸೊಪ್ಪನ್ನ ನಾನು ಬೇಯಿಸ್ಕೊಂಡಿದ್ನಲ್ಲ ಏನು ಹುರಿಯೋ ಅವಶ್ಯಕತೆ ಇಲ್ಲ ಆದರೂ ಒಂದು ಎರಡು ಮೂರು ನಿಮಿಷ ಹುರಿತೀನಿ ಹಸಿದು ಹಾಕಿದ್ರೆ ಒಂದು ನಾಲ್ಕೈದು ನಿಮಿಷ ನೀವು ಹುರಿಬೇಕಾಗ್ತದೆ ಹಸಿ ವಾಸನೆ ಹೋಗೋವರೆಗೂ ಇದು ಬೇಯಿಸಿರೋದ್ರಿಂದ ಅಷ್ಟೇನು ಇದು ವಾಸನೆ ಬರಂಗಿಲ್ಲ ಹಸಿದು ಇವಾಗ ಅರಿಶಿನ ಹಾಕ್ಲಿತೀನಿ ಸ್ವಲ್ಪ ಮತ್ತು ಪಲಾವ್ ಮಸಾಲ ಹಾಕ್ಲಿತೀನಿ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋರಿ ನಾನು ಎಮ್ ಟಿ ಆರದ್ದು ಪಲಾವ್ ಮಸಾಲ ಹಾಕಿನಿ ಇಲ್ಲ ಮಾಮೂಲಿ ಮನೆ ಮನೆಯಲ್ಲಿರೋ ಮಸಾಲೆನೂ ಕೆಲವೊಬ್ಬರು ಹಾಕ್ತಾರೆ ಆ್ಯಕ್ಚುಲಿ ಮೊಸರು ಹಾಕಿದ್ದೆ ನಾನು ಒಂದು ಅರ್ಧ ಬಟ್ಲು ಅದು ಮಿಸ್ ಆಗಿಬಿಡ್ತು ಅಂದರೆ ವಿಡಿಯೋ ಶೂಟ್ ಮಾಡ ಮಾಡಿದ್ದು ಅದೆಲ್ಲೋ ಮಿಸ್ ಆಗಿಬಿಡುತ್ತೆ ಸೊ ಹಂಗಾಗಿ ಇವಾಗ ಜಾ ಲಾಸ್ಟಲ್ಲಿ ಹಾಕಿದ್ದು ತೋರಿಸಿದ್ದು ನಾನು ಒಂದು ಅರ್ಧ ಬಟ್ಲು ಮೊಸರು ಹಾಕಿ ನಾನು ಮೊಸರು ಹಾಕಿ ಇವಾಗ ನಾನು ಕೈ ಹಾಸ್ಕೊಳಿದ್ದೀನಿ ಮೊಸರು ಹಾಕೋದ್ರಿಂದ ಒಂಥರ ರುಚಿ ಕೊಡ್ತದೆ ಪಲಾವ್ ಇಲ್ಲ ನೀವು ಕ್ರೀಮ್ ಹಾಕ್ಬೋದು ಇವಾಗ ನಾನು ಅಕ್ಕಿನ ತೊಳೆದು ಇಟ್ಟಿದ್ದೆ ಎರಡು ಲೋಟ ಅಕ್ಕಿ ಅದನ್ನು ಇವಾಗ ಹಾಕ್ಲಿದ್ದೀನಿ ಅಕ್ಕಿ ಹಾಕಿದ ಮೇಲೆ ಒಂದು ಎರಡು ಮೂರು ನಿಮಿಷ ಹುರಿರಿ ಅಕ್ಕಿನೂ ಅದರೊಳಗೆಲ್ಲ ಫ್ರೈ ಆಗಿ ಅಂದರೆ ಎಲ್ಲ ಪ ತರಕಾರಿ ಅದು ಪೇಸ್ಟ್ ಹಾಕಿರ್ತೀವಲ್ಲ ಅದರೊಳಗೆ ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಇದಾದ್ರೆ ಫ್ರೈ ಆದ್ರೆ ಪಲಾವ್ ರುಚಿ ಕೊಡ್ತದೆ ನಾವು ಅಕ್ಕಿ ಹಾಕಿದ ತಕ್ಷಣ ಇನ್ ಇಮಿಡಿಯೇಟ್ ನೀರು ಹಾಕಬಾರ್ದು ಮತ್ತು ಅಕ್ಕಿನ ಏನಂತೀರಿ ಜಾಸ್ತಿ ಕೈಯಾಡ್ಸಿದ್ರೆ ಅದೊಂಥರ ಮುರಿದಂಗೆ ಆಗ್ತವಲ್ಲ ಅಂಥ ಒಡ್ದಂಗೆ ಆಗ್ತವೆ ಸೊ ಜಾಸ್ತಿ ಕೈಯಾಡ್ಸಬಾರ್ದು ಸ್ವಲ್ಪ ಕೈಯಾಡ್ಸಿದ್ರೆ ಸಾಕು ಇದು ಪಾಲಕ್ ಸೊಪ್ಪು ಬೇಯಿಸಿದ್ನಲ್ಲ ಅದ ನೀರೊಳಗೆ ಇನ್ನೊಂದು ಎರಡು ಲೋಟ ಲೋಟ ನೀರು ಜಾಸ್ತಿ ಹಾಕಿಟ್ಟೀನಿ ಅದಕ್ಕೆ ಅದು ಕಲರ್ ಚೇಂಜ್ ಅನ್ನಿಸ್ಲಿತದ ಬೇ ಅದು ಪಾಲಕ್ ಸೊಪ್ಪು ಬೇಯಿಸಿದ ನೀರು ಅದು ಇವಾಗ ನೋಡಿ ಬಿಸಿ ನೀರು ಹಾಕ್ಲಿತೀನಿ ಒಂದು ಲೋಟಕ್ಕೆ ಎರಡು ಲೋಟ ನೀರು ಹಾಕಿದ್ದೆ ನಾನು ಹಿಂಗೆ ಬಿಸಿನೀರು ಮಾಡಿ ಹಾಕೋದ್ರಿಂದ ಜಲ್ದಿನೂ ಆಗ್ತದೆ ಮತ್ತು ಪಲಾವ್ ಏನಂತೀರಿ ಒಂಥರ ಉದುರು ಚಲೋ ಬರ್ತದೆ ತಣ್ಣೀರು ಹಾಕೋದಕ್ಕಿಂತ ಬಿಸಿನೀರು ಹಾಕಿ ನೋಡ್ರಿ ಸಲ ಅದು ಒಂಥರ ಚೇಂಜ್ ಅನ್ನಿಸ್ತದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಲಿದ್ದೀನಿ ಸ್ವಲ್ಪ ಸಕ್ರೆ ಹಾಕಿದ್ದೆ ನಾನು ಮೊಸರು ಹಾಕಿದ್ನಲ್ಲ ಒಂದು ಅರ್ಧ ಬಟ್ಲು ಅದಕ್ಕೆ ಸ್ವಲ್ಪ ಸಕ್ರೆ ಹಾಕಿದೆ ನೀವು ಬೇಕಾದ್ರೆ ಸಕ್ಕರೆನ ಬಿಡ್ಬೋದು ಅದನ್ನು ಸ್ಕಿಪ್ ಮಾಡಿ ಅದನ್ನು ಇವಾಗ ಒಂದು ಮಿಕ್ಸ್ ಮಾಡೋಣ ಇವಾಗ ಅಲ್ಲಿ ಆಯಿತು ಕ್ಲೋಸ್ ಮಾಡಿ ಒಂದು ವಿಸಲ್ ಇಲ್ಲ ಎರಡು ವಿಸಲ್ ಹೊಡಿಸಿದ್ರೆ ಎರಡು ಹೊಡೆಸಿದ್ರೆ ಸಾಕಾಗ್ತದೆ ಒಂದಕ್ಕಿಂತ ಎರಡು ವಿಸಲ್ ಆದರೆ ಕರೆಕ್ಟ್ ಆಗ್ತದೆ ನೋಡಿರಿ ಇವಾಗ ಎರಡು ವಿಸಲ್ ಆದಮೇಲೆ ಕುಕ್ಕರೆಲ್ಲ ತಣ್ಣಗಾದ್ಮೇಲೆ ತೆಗೆದು ತೋರ್ಸ್ಲಿ ಇವಾಗ ಕಲರ್ ಆ್ಯಕ್ಚುಲಿ ಗ್ರೀನ್ ಆಗಿ ಬಂದದ ಬಟ್ ಇದ ಕ್ಯಾಮ್ರಾ ಒಳಗೆ ಯಾಕೋ ಗ್ರೀನ್ ಕಾಣಿಸೋಲ್ತದೆ ಗೊತ್ತಿಲ್ಲ ಯಾಕಂತ ಚಲೋ ಬಂದಿತ್ತು ಅವ್ರು ಮಸ್ತಾಗಿತ್ತು ಪಲಾವೆಲ್ಲ ಟೇಸ್ಟ್ ಅಂಕ್ರೆ ಸೂಪರ್ ಆಗಿತ್ತು ಅದೆಷ್ಟು ಕ್ಯಾಮ್ರಾ ನಾನು ಇದನ್ನ ಮಾಡಿದೆ ಬಟ್ ಗ್ರೀನ್ ಕ ಇಲ್ಲಿ ಒಳಗೆ ಸ್ವಲ್ಪ ಕಾಣಿಸ್ತದೆ ನೋಡ್ರಿ ಗ್ರೀನ್ ಅಂಥೇಳಿ ಬಟ್ ಕಲರ್ ಚೆನ್ನಾಗಾಗಿತ್ತು ಬಟ್ ಕ್ಯಾಮ್ರಾದೊಳಗೆ ಯಾಕೋ ಗ್ರೀನ್ ಅದು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ತುಂಬ ಜನ ಹಂಗೆ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್